ಜೆಡಿಎಸ್ ಎಸ್ನಿಂದ ಅಶ್ವಿನಿ ಕುಮಾರ್ ಅವರೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ರೂಪಾಯಿನೂ ಇಸ್ಕೊಳ್ತಾ ಇರಲಿಲ್ವ ಅಂಥದ್ದು ಯಾವುದು ನಡೀತಾನೆ ಇರಲಿಲ್ವ ಸರ್ ನೋಡಿ ಅವಾಗ್ಲೇ ಹೇಳಿದ್ರೆ ಮಾಹಿತಿಗಳು ಕುಮಾರಣ್ಣ ಅವ್ರಿಗೆ ಹೇಗೆ ಬರುತ್ತೆ ಹಾಗೆ ಅಂತ ಹೇಳ್ತಾ ಇದ್ರು ಬಿಜೆಪಿ ಮಿತ್ರರು ಅವರು ಒಂದು ರೀತಿ ಗೊತ್ತಿದೆ ಜನಗಳಿಗೆ ಇವತ್ತು ಒಂದು ಜನಸಾಮಾನ್ಯರ ಒಂದು ನಾಯಕ ಇದ್ದಾರೆ ಒಂದು ಹೃದಯವಂತ ಇದ್ದಾರೆ ಎಲ್ಲಾ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಅವರು ನೋಡ್ಕೊಂತ ಅಂದ್ರೆ ವರ್ಗಾವಣೆ ದಂಧೆಗಿಳಿತಿರ್ಲಿಲ್ಲ ಈ ಕೆಲವು ಒಂದ್ ಎರಡು ವರ್ಷ ಪ್ರತಿಷ್ಠಿತ ಪತ್ರಿಕೆ ಕೇಳಿದ್ ಸಿಂಪಲ್ ಅವಾಗ ಒಂದ್ ರೂಪಾಯಿನೂ ಇಸ್ಕೊಳ್ತಿರ್ಲಿಲ್ಲ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಆಗ್ಬೇಕಾಗಿತ್ತಲ್ಲ ಗೊತ್ತಾಗ್ಬೇಕಾಗಿತ್ತಲ್ಲ ಇಲ್ಲಾಂದ್ರೆ ಪತ್ರಿಕೆ ಅವ್ರ ಮಾಧ್ಯಮ ಅದು ನಿಮ್ ಮಾಧ್ಯಮದವ್ರು ಬಿಡದೇ ಇಲ್ವಲ್ಲ ನಾನ್ ನಾವು ವರ್ಷಗಳಿಂದ ಗೊತ್ತಾಗಲ್ಲ ಬಿಡಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನಿಮ್ಮ ವಾದ ಇದ್ರು ಒಪ್ಕೊಳ್ಬೇಕದು ಎಲ್ಲೋ ಒಂದ್ ಕಡೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ಬಂದಿದೆ ಅಧಿಕಾರಿಗಳು ದುಡ್ಡು ಹಣ ಕೊಟ್ಟು ಅವರು ವರ್ಗಾವಣೆ ಮಾಡಿಸ್ಕೊಳ್ತಾರೆ ಆ ಕ್ಷೇತ್ರದಲ್ಲಿ ಆ ಒಂದು ಶಾಸಕರುಗಳು ಕೆಲವಾರು ವರ್ಷಗಳ ಇಟ್ಕೊಳ್ತಾರೆ ಏನಾಗುತ್ತೆ ಆ ಹಣಗಳು ಕೊಟ್ಟಿರೋ ಇದ್ರಿಂದ ಅವ್ರಿಗೆ ಒಂದು ಒಂದು ಎಲ್ಲೋ ಒಂದು ಅಧಿಕಾರ ಅವ್ರಿಗೆ ಆಗೋಗುತ್ತೆ ಆ ಶಾಸಕರೇ ಬೇಡ ನಾನೇನೇ ಈ ಕ್ಷೇತ್ರನ ನೋಡ್ಕೊಳ್ತೀನಿ ಅನ್ನೋ ಒಂದು ಪರಮಾಧಿಕಾರ ಅವ್ರಿಗೆ ಸಿಕ್ತಂಗೆ ಆಗುತ್ತೆ ಒಂದು ಸರ್ ಮತ್ತೆ ಇನ್ನೊಂದು ನೀವು ಚಿಕ್ಕದಾಗಿ ಹೇಳಿದ್ರಿ ನಾನು ತಿನ್ನಲ್ಲ ನಾನು ತಿನ್ನೋದು ಬಿಡಲ್ಲ ಅಂತ ನೋಡಿ ಸರ್ ಅದನ್ನು ಒಪ್ಕೊಳ್ಳೋಣ ಮೋದಿ ಅವರು ಆಗ ಮಾಡ್ತಿದ್ದಾರೆ ಎಲ್ಲಿ ಮಾಡ್ತಿದ್ದಾರೆ ಸರ್ ಅವರು ಉತ್ತರ ಭಾರತದಲ್ಲಿ ಮಾಡ್ತಿದ್ದಾರೆ ಒಂದು ಚಿಕ್ಕ ಸಮಸ್ಯೆ ಆದ್ರೂ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ ನಮ್ಮಲ್ಲಿ ಎಷ್ಟು ನೆರೆ ಬ ಒಂದು ಪ್ರವಾಹ ಬಂದಿದ್ರು ಒಂದಕ್ಕೂ ಬರೋಲ್ಲ ಮತ್ತು ಅತಿ ಹೆಚ್ಚು ನಾವು ಸೆಕೆಂಡು ಹೈಯೆಸ್ಟ್ ಸ್ಟೇಟ್ ನಾವು ಟ್ಯಾಕ್ಸ್ ಪೇಯರ್ ನಮಗೆ ಒಂದು ಯಾವುದಾದ್ರೂ ಒಂದು ಜಿ ಎಸ್ ಟಿ ವಾಪಸ್ ಕೊಟ್ಟಿದ್ದೀರಾ ಇಲ್ಲ ಕೊಡಲ್ಲ ಮತ್ತು ಪ್ರತಿಯೊಂದು ವಿಭಾಗದಲ್ಲೂ ಹೇಳ್ತೀನಿ ಕಾರ್ಪೊರೇಟ್ ಮಟ್ಟಕ್ಕೆ ಅವರು ರಾಜಕಾರಣ ಮಾಡ್ತಾರೆ ಅಂದರೆ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಇದ್ದಿದ್ದ ಟ್ಯಾಕ್ಸ್ನ ಕಾರ್ಪೊರೇಟ್ ಟ್ಯಾಕ್ಸ್ನ ಇಪ್ಪತ್ತೆರಡು ಪರ್ಸೆಂಟ್ ಮಾಡಿ ಅದೇ ಒಬ್ಬ ಜನಸಾಮಾನ್ಯ ಒಬ್ಬ ರೈತನ ಒಂದು ಲೀಟ್ರ್ ಪೆಟ್ರೋಲ್ ಹಾಕಿಸ್ಬೇಕಂದ್ರೆ ನಲವತ್ತೆಂಟು ಪರ್ಸೆಂಟ್ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಎಲ್ಲಿ ಹೋಯ್ತು ಸರ್ ಬಟ್ ಅಶ್ವಿನ್ ಅವರೇ ಅಶ್ವಿನ್ ಅವರೇ ನಂಗೆ ಮೂಲವಾಗಿ ಒಂದು ಪ್ರಶ್ನೆ ನನ್ನ ಕಾಡೋದು ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅಂತ ಹೇಳಿ ಪ್ರೂವ್ ಮಾಡೋಕೆ ಸಾಧ್ಯನಾ ಇದನ್ನು ಸರ್ ಈಗ ಕೆಂಪಣ್ಣವರಾಗಿರ್ಬೋದು ಜೆ ಡಿ ಎಸ್ ಮಾಡುವಂಥ ಆರೋಪ ಆಗಿರ್ಬೋದು ಈಗ ಬ್ರಿಜೇಶ್ ಸರ್ ಹೇಳಿದಂಗೆ ಆಗಿರ್ಬೋದು ಪ್ರೂವ್ ಮಾಡೋಕ್ ನಿಮಿಷ ಪ್ರೂವ್ ಆಗೋದಾಗಿದ್ರೆ ಅದರ ದಾಖಲೆಗಳನ್ನ ಎಷ್ಟೊತ್ತಿಗೆ ಕೊಟ್ಬಿಡ್ಬೋದಾಗಿತ್ತಲ್ವಾ ಹಲವಾರು ಇಸ್ಕೊಂಡಿದ್ರು ಇಸ್ಕೊಂಡಿದ್ರೆ ಒಳಗಡೆನೆ ಇರಬೇಕಾಗಿತ್ತ ಇದು ಪ್ರೂವ್ ಮಾಡ್ಲಿಕ್ಕೆ ಏನಕ್ಕೆ ಆಗಲ್ಲ ಅಂತ ಹೇಳ್ತೀವಿ ಸರ್ ಬಿಜೆಪಿ ಸರ್ಕಾರದಲ್ಲಿ ಏನಾಗಿದೆ ಪ್ರತಿಯೊಂದು ವಿವಾದಗಳು ಹಗರಣಗಳು ಬಂದಾಗ್ಲೂ ನಾವು ತನಿಖೆ ನಡೆಸ್ತೀವಿ ಅಂತಾನೆ ಹೇಳ್ಕೊಂಡು ಯಾವ್ದಕ್ಕೆ ಆದಂತ ತಾರ್ಕಿಕ ಅಂತ್ಯ ಇಲ್ಲ ಸರ್ ಇನ್ನು ನಲ್ವತ್ತು ಪರ್ಸೆಂಟ್ ಎಷ್ಟೋ ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮಗ್ ಗೊತ್ತು

ಸಮಸ್ಯೆ ಇರುವುದಿಲ್ಲ ಆರೋಪ ಮಾಡಿ ನಮ್ಗೆ ಇವಾಗ ಇಷ್ಟೆಲ್ಲ ಮಾತಾಡ್ತಿರಲ್ಲ ಇವರು ನಾನು ಹೇಳ್ತೀನಿ ಹೆಂಗ್ ಬಂತು ನಲ್ವತ್ತು ಪರ್ಸೆಂಟ್ ಅಂತ ನೀವು ದಯವಿಟ್ಟು ಎರಡ್ ಸಾವಿರದ ಹದ್ಮೂರ ನಲ್ಲಿ ಕುಮಾರಣ್ಣಂದು ನಿಮ್ದು ಇದು ಬರತ್ತಲ್ಲ ಅಫಿಡೇವಿಟ್ ನೋಡಿ ಎಷ್ಟಿತ್ತು ದುಡ್ಡು ಅಂತ ಎರಡ್ ಸಾವಿರದ ಹದಿನೆಂಟಲ್ಲಿ ನೂರ ಅರವತ್ತೇಳು ಕೋಟಿ ಏನ್ ಸರ್ ಚಿನ್ನ ಬೆಳೆದ್ರೂಮಿಗ್ ಜನ ಕೇಳ್ಬಿಡಿ

ಉತ್ತರ ಎಲ್ಲೂ ಸಿಗ್ತಾ ಇಲ್ಲ ಗೊತ್ತಿಲ್ಲ ನನಗೆ ಅದಕ್ಕೆ ಯಾರು ಉತ್ತರ ಕೊಡ್ತಾರ ಅಂತ ಹೇಳಿ ಈಗಂತೂ ಬೇಡ ಅದು ರಾಜಕಾರಣಿಗಳು ನಾವು ಕೃಷಿಯಿಂದ ಇಷ್ಟೊಂದು ಗಳಿಸಿದ್ವಿ ಅಂತ ಹೇಳ್ತಾರೆ ಪಾಪ ರೈತರು ಮಾತ್ರ ಅಷ್ಟೊಂದು ಗಳಿಸೋಕೆ ಆಗೋದಿಲ್ಲ ಅವ್ರು ನಮ್ ಸಾಲ ಮನ್ನಾ ಸಾಲ ಮನ್ನಾ ಮಾಡಿ ಆಗಿದೆ ಅಂತ ನಿಕೇತ್ ಇಲ್ಲ ರಾಜಕೆಂಡ್ ನಿಕೇತ್ ನಿಕೇತ್ ರಾಜಕೀಯ ಚುನಾವಣೆ ಹತ್ತಿರ ಬಂದಿರೋದ್ರಿಂದ ರಾಜಕೀಯ ಉದ್ದೇಶದಿಂದ ನೀವೇ ಯಾಕೆ ಕಳಿಸಿರಬಾರದು ಅನ್ನುವಂಥದ್ದು ಬಿಜೆಪಿಯವರು ಕೇಳ್ತಾ ಇದಾರೆ ರಾಜಕೀಯ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಅವರಿಗೆ ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಇದ್ರೆ ನಾನು ಅವ್ರಿಗೆ ಮರುಪ್ರಶ್ನೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗಾದ್ರೆ ಯತ್ನಾಳ್ ಅವ್ರ ಕೈಲಿ ಎರಡೂವರೆ ಸಾವಿರ ಕೋಟಿಗೆ ಮುಖ್ಯಮಂತ್ರಿ ಸೀಟ್ ಹರಾಜ ಆಯ್ತು ಅಂತ ನಾವೇ ಕಾಂಗ್ರೆಸ್ನವ್ರು ಹೇಳಿಸದ್ವಾ ಹಾಗಾದ್ರೆ ದಿದ್ದಾಲೇಶ್ವರ ಸ್ವಾಮೀಜಿ ಅವರು ಮಠದ ಒಬ್ಬ ಪೂಜ್ಯ ಸ್ಥಾನದಲ್ಲಿರುವಂತವ್ರು ಅವರು ಕೂಡ ಅವರು ಕೂಡ ಮೂವತ್ತು ಪರ್ಸೆಂಟ್ ಕೊಟ್ಟರು ಇವ್ರಿಗೆ ವಾಪಸ್ ಕೊಡ್ಬೇಕು ನಾವು ಇವರು ಕೊಡೋ ಅಂತ ಅನುದಾನಕ್ಕೆ ಅಂತ ಹೇಳಿದ್ರಲ್ಲ ನೋಡಿ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ ಅವ್ರಿಗೆ ಅವ್ರು ಕೇಳಿಸ್ಕೊಳ್ಳು ಮಠಗಳ ಕೂಡ ಅಂಗಾಂಗದಲ್ಲೂ ಗುದ್ದುಡ್ಡು ಹಾಡ್ಕೊಂಡು ತಿಂತಿದೆ ಈ ಸರ್ಕಾರ ಅಂತ ಹೇಳ್ತಾ ಇದಾರಲ್ಲ ಹಾಗಾದ್ರೆ ಇದನ್ನು ಕಾಂಗ್ರೆಸ್ನವರೇ ಹೇಳಿಬಿಟ್ರ ಹಾಗಾದ್ರೆ ಅವತ್ತು ಒಬ್ಬ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ ಆತ ಭ್ರಷ್ಟಾಚಾರ ಕೇಳಿದ್ರು ಈಶ್ವರಪ್ಪ ಅಂತ ಹೇಳಿ ಆತ ಸೂಸೈಡ್ ಮಾಡ್ಕೊಂಡು ಸತ್ನಲ್ಲ ಅದನ್ನು ಕೂಡ ಕಾಂಗ್ರೆಸ್ನವರೇ ಹೇಳಿ ಮಾಡ್ಸಿದ್ರ ಹಾಗಾದ್ರೆ ಇವತ್ತೊಬ್ಬ ಪ್ರಧಾನ ಮಂತ್ರಿಗೆ ಶಿವಕುಮಾರ್ ಅಂತ ಹೇಳಿ ಆತ ಡೆತ್ ನೋಟ್ ಬರ್ದ ಇದೇನು ನನಗೆ ಇದೇನು ದಯಾಮರಣ ಕೊಡಿ ಅಂತ ಹೇಳಿ ಪತ್ರ ಬರೆದಿದೆ ಅದನ್ನು ಕೂಡ ಕಾಂಗ್ರೆಸ್ನವ್ರು ಬರ್ಸಿದ್ರ ಲಿಂಬಾವಳಿಯವರ ಆಪ್ತ ಒಬ್ಬ ಲಿಂಬಾವಳಿಯವರ ಹೆಸರು ಬರೆದಿಟ್ಟು ಅವನು ಗುಂಡ್ ಹಾರಿಸ್ಕೊಂಡು ಸತ್ತಿದ ಅದನ್ನು ಕೂಡ ಕಾಂಗ್ರೆಸ್ನವ್ರು

ಅನೇಕರು ಆತ್ಮಹತ್ಯೆಯನ್ನ ಮಾಡ್ಕೊಂಡು ವ್ಯವಹಾರ ಅನೇಕರು ಆತ್ಮಹತ್ಯೆಯನ್ನ ಮಾಡಕ್ ಆಗಲ್ಲ ಡಿವಿಯೇಟ್ ಮಾಡ್ತೀರಾ ರೈತರು ರಾಜಕೀಯವಾಗಿ ನೀವು ಮಾತಾಡಬಹುದು ಬ್ರಿಜೇಶ್ ಸರ್ ಇಲ್ಲ ಇವಾಗ ಒಂದು ವಿಚಾರ ನಾವು ಎಲ್ಲ ಮಾಡಬೇಕಾಗತ್ತೆ ಇವಾಗ ಸರ್ವ ಪಕ್ಷಗಳು ಇವಾಗ ನೆಲ ಮತ್ತು ಜಲ ಅಂತ ಮಾತಾಡೋ ಸಂದರ್ಭದಲ್ಲಿ ಏನಕ್ಕೆ ನಮ್ಮ ಹತ್ರ ಆ ಶಕ್ತಿ ಇಲ್ಲ ಆಮ್ ಆದ್ಮಿ ಪಕ್ಷದ ಹತ್ರ ಆ ಶಕ್ತಿ ಇಲ್ಲ ನೆಲ ಮತ್ತು ಜಲ ಅಂತ ಮಾತಾಡುವಾಗ ಎಲ್ಲ ಪಕ್ಷಗಳು ಒಂದಾಗ್ತವೆ ಇವಾಗ ಬೆಳಗಾವಿ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಒಂದಾಗಿವೆ ಇವಾಗ ಭ್ರಷ್ಟಾಚಾರ ನಿರ್ಮೂಲನೆ ಏನಕಂದ್ರೆ ಇದು ಮಿತಿ ಮೀರಿ ಹೋಗ್ಬಿಟ್ಟಿದೆ ಎಸ್ ಈ ಮಿತಿ ಮೀರಿ ಹೋಗ್ಬಿಟ್ಟಿದೆ ಏನಕಂದ್ರೆ ಈ ಮಟ್ಟಕ್ಕೆ ನೀವೇ ಕರೆಕ್ಟ್ ಆಗಿ ಹೇಳಿದ್ರಿ ಹೇಸಿಗೆ ಬರುವಂತ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಅಟ್ಲೀಸ್ಟ್ ಅಟ್ ಎಲ್ಲ ಸರ್ವ ಪಕ್ಷಗಳು ಇದ್ರಲ್ಲಿ ಕೂತ್ಕೊಂಡು ಎಲ್ಲ ನಾವು ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಏನ್ ಸ್ಟೆಪ್ಸ್ ತಗೋಬೇಕಾಗಿದೆ ಅದನ್ನ ಚರ್ಚೆ ಮಾಡಿ ಕಷ್ಟ ಅನ್ಸುತ್ತೆ ನನಗೆ ಈ ಎಲ್ಲಾ ಪಕ್ಷಗಳು ಈ ವಿಚಾರದಲ್ಲಿ ನೆಲ ಮತ್ತೆ ಜಲ ಅಂತ ಹೇಳುವಾಗ ಇದ್ರ ಜನಕ್ಕೆ ಅಲ್ಟಿಮೇಟ್ಲಿ ಜನಕ್ಕೆ ತೊಂದರೆ ಯು ಸೊ ಮಚ್ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಇಲ್ಲಿ